ಸೌಮ್ಯಾರೆಡ್ಡಿ ಸರ್ ಕಂದಾಯ ಸಚಿವರು ಈ ಸರ್ಕಾರದ ಪರವಾಗಿ ಹೇಳ್ತಾರಮ್ಮ ಇಲ್ಲಿ ಯಾರು ಅಂತ ಹೇಳ್ತಾರೆ ಹೇಳಿ ಕೇಳಿ ಕೇಳಿ ಇಲ್ಲ ಇಲ್ಲ ಈಗ ಮುಗಿತದ ಅದು ಕೇಳ್ರಿ ಸೌಮ್ಯ ಮಾನ್ಯ ಸಭಾಧ್ಯಕ್ಷರೇ ಸುಮಾರು ಒಂದು ಎರಡು ಮೂರು ವಾರ ಹಿಂದೆ ಏ ಒಂದು ಅಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಸುಮಾರು ಎರಡು ಮೂರು ವಾರ ಹಿಂದೆ ನನ್ನ ಕ್ಷೇತ್ರ ಜಯನಗರ ಕ್ಷೇತ್ರದ ಕಂದಾಯ ಇಲಾಖೆಯ ಎಆರ್ಓ ಇರಬಹುದು ಎಲ್ಲ ಅಧಿಕಾರಿಗಳು ಇನ್ನೊಬ್ಬ ಬಿಜೆಪಿ ಕಾರ್ಯಕರ್ತರ ಮನೆಯಲ್ಲಿ ಅವರ ಸಂಪರ್ಕದಲ್ಲಿದ್ದಾರೆ ಅವರು ನನ್ನ ಕ್ಷೇತ್ರದಲ್ಲೂ ಅಲ್ಲ ಇದು ಆಗಿ ಒಂದು ಎರಡು ಮೂರು ವಾರ ಆಯ್ತು ಪ್ರಶ್ನೆ ನೀವು ಬಂದ ಮೇಲೆ ಕಂದಾಯ ಅವರೇ ಹೇಳ್ಬೇಕಲ್ಲ ಕಂದಾಯ ಸಚಿವರು ದಯವಿಟ್ಟು ಕಂದಾಯ ಸಚಿವರು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕೇಳಿಸ್ಕೋಬೇಕು ಹೇಳ್ಬಿಡಿ ಅದನ್ನೇ ಹೇಳಿ ಆಮೇಲೆ ಅಶೋಕ್ ಸರ್ ಅವರು ಓಕೆ ಕೇಳ್ಕೊ ನೀವು ಹೇಳಿ ಹೇಳಿ ಅವ್ರು ಅವ್ರು ಏನು ಅಂತ ಹೇಳ್ತಾರೆ ಆಮೇಲೆ ಸರ್ ನನ್ನ ಮತಕ್ಷೇತ್ರದ ಎಆರ್ ಓಗ್ಲ್ ಇರಬಹುದು ಅವ್ರ ಕೆಳಗಡೆ ಎಲ್ಲ ಆ ರೋಜು ಎಲ್ಲ ಕಂದಾಯ ಅಧಿಕಾರಿಗಳು ಇನ್ನೊಂದು ಕ್ಷೇತ್ರದಲ್ಲಿ ಇನ್ನೊಬ್ಬ ಬಿಜೆಪಿ ಕಾರ್ಯಕರ್ತರ ಮನೆಯಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅವರ ಕಚೇರಿಯಲ್ಲಿ ಎಲ್ಲಿ ಮಾಡ್ತಾರೆ ಅವರು ಇನ್ನೊಬ್ಬ ಬಿಜೆಪಿ ಕಾರ್ಯಕರ್ತರ ಮನೆಯಲ್ಲಿ ಕುತ್ಕೋತಾರೆ ಸರ್ ದಯವಿಟ್ಟು ಈಶ್ವರಪ್ಪ ಸರ್ ಒಂದ್ ನಿಮಿಷ ಇಲ್ಲ ಇಲ್ಲ ಅದನ್ನೇ ಹೇಳ್ತಿದ್ದಾರೆ ನೀವು ಬರೆದು ಕೊಟ್ಟಿರೋದೇ ತೋರಿಸ್ತಿದ್ದಾರಮ್ಮ ಹೇಳಿ ಹೇಳಿ ಸರ್ ಇದು ಈಗ ನಾನು ಇಮಿಡಿಯೇಟ್ ಆಗಿ ಜಾಯಿಂಟ್ ಕಮಿಷನರ್ ಆಗಿರ್ಬೋದು ಮತ್ತೆ ಡಿಸಿ ಡೆಪ್ಯೂಟಿ ಕಮಿಷನರ್ ಅವ್ರ ಗಮನಕ್ಕೆ ತಂದೆ ಇಮಿಡಿಯೇಟ್ ಆಗಿ ಅವರ ರೆಡ್ ಹ್ಯಾಂಡೆಡ್ ಆಗಿ ಅವ್ರನ್ನ ಎಲ್ಲ ಹಿಡ್ಕೊಂಡ್ರು ನಾನು ಅವ್ರನ್ನ ಕೇಳದೆ ಅವರು ಎಲ್ಲ ಒಪ್ಕೊಂಡ್ರು ಆಮೇಲೆ ನಾನು ಮಾನ್ಯ ಆಯುಕ್ತರ ಕಚೇರಿಗೆ ಹೋಗಿದ್ದೆ ಮತ್ತೆ ಅಡ್ಮಿನಿಸ್ಟ್ರೇಟರ್ ಕಚೇರಿಗೆ ಹೋಗಿದ್ದೆ ಸುಮಾರು ಎರಡು ಗಂಟೆ ಹೊತ್ತು ನಾನು ಕಾದೆ ಹತ್ತು ಸತಿ ಫೋನ್ ಮಾಡಿದೆ ಈಗಲೂ ಅವ್ರ ಮೇಲೆ ಏನೂ ಆಕ್ಷನ್ ತಗೊಂಡಿಲ್ಲ ಈಗ ನೋಡಿ ಕಾಟಾಚಾರಕ್ಕೆ ಸುಮ್ಮನೆ ಒಂದು ನೋಟಿಸ್ ಕಳಿಸಿದ್ದಾರೆ ನಾನು ಕೇಳಿದ್ರೆ ಆಯುಕ್ತರು ಏನು ಹೇಳ್ತಾರೆ ಅಂದರೆ ಒಂದೇ ಸತಿ ತಾನೇ ಅವ್ರನ್ನ ಹಿಡ್ಕೊಂಡಿರೋದು ಅಂತ ಹೇಳ್ತಾರೆ ಸರ್ ನಿಜವಾಗ್ಲೂ ನನ್ನಂಥ ಯುವಕರು ನಾನು ಯು ಎಸ್ ಅಲ್ಲಿ ಇದ್ದೆ ಕೆಲಸ ಮಾಡಬೇಕು ನಮ್ಮ ದೇಶ ಸೇವೆ ಮಾಡಬೇಕು ಅಂತ ನಾನು ವಾಪಸ್ ಬಂದವಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಗೊತ್ತಾಯಿತು ಇದೇ ಕಂದಾಯ ಅಧಿಕಾರಿಗಳು ದುಡ್ಡು ಕೊಟ್ಟು ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಇದೆಲ್ಲ ನಾನು ಆಯುಕ್ತರಿಗೆ ಹೇಳಿದ್ರೆ ಅವ್ರು ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ ನಿಜವಾಗ್ಲೂ ಬಿ ಬಿ ಎಂ ಪಿ ಹೆಸರು ಚೇಂಜ್ ಮಾಡಿ ಬಿಜೆಪಿ ಬೃಹತ್ ಬಿಜೆಪಿ ಮಹಾನಗರ ಪಾಲಿಕೆ ಅಂತ ಹೆಸರಿಡಬೇಕು ಏನೋ ಅಂತ ನನಗೆ ಅನ್ಸುತ್ತೆ ಕಂದಾಯ ಸಚಿವರು ಅಥವಾ ಆಯ್ತು ಯಾರು ಒಬ್ರು ಹೇಳ್ರಿ ಈಗ ಸರ್ಕಾರದ ಪರವಾಗಿ ಯಾರು ಹೇಳ್ರಿ ಸರ್ ಇದು ತಮ್ಮ ಕ್ಷೇತ್ರದಲ್ಲೇ ಆಗಿರೋದು ಸರ್ ದಯವಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ತೆಗಿಬೇಕು ಅಂತ ಹೇಳಿದ್ರೆ ಇನ್ನೂ ಸಹ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಕೇಳೋಣ ಒಂದ್ ನಿಮಿಷ ಸಮಾಧಾನದಲ್ಲಿ ನೀವು ಹೇಳೋದೆಲ್ಲ ಹೇಳಿದಿರಿ ಇನ್ನೂ ಎಕ್ಸೈಟ್ ಆಗ್ತೀರಿ ನೀವು ಇನ್ನೂ ಬಿಟ್ರೆ ನಿಮ್ ಮಾತಾಡ್ಲಿಕ್ಕೆ ಸ್ವಲ್ಪ ಸಮಾಧಾನ ಗೊತ್ತಾಯ್ತು ನನಗೆ ಕಾಳಜಿ ಗೊತ್ತಾಯ್ತು ಅವ್ರ ಕಳಕಳಿ ನಮಗೂ ಅರ್ಥ ಆಗತ್ತೆ ಬಿ ಬಿ ಎಂ ಪಿ ಎಆರ್ ಓಗಳ ಬಗ್ಗೆ ಅವ್ರು ಕೇಳಿರ್ತ ಪ್ರಶ್ನೆ ಇದು ಮುಖ್ಯಮಂತ್ರಿಗಳು ಬರ್ತಿದ್ದಂಗೆ ಅವ್ರ ಮುಖಾಂತರ ಉತ್ತರ ಕೊಡಿಸ್ತೇವೆ ಓಕೆ ಇದನ್ನ ಆಯ್ತು ಇಷ್ಟೇ ಶೂನ್ಯ ವೇಳೆಯಲ್ಲಿ ಇಷ್ಟೇ ಇರುತ್ತೆ ಇನ್ನೂ ಜಾಸ್ತಿ ಇರೋದಿಲ್ಲ ನೀವು ಮೆನ್ಷನ್ ಮಾಡಿದಿರಿ ಅವರು ಹೇಳಿದ್ದಾರೆ ನಿಮ್ ನೋಟಿಸು ಇದೆ ನಿಮ್ ನೋಟಿಸು ಇದೆ ನೋಡ್ತಾರೆ ನನ್ನ ಮತಕ್ಷೇತ್ರನೇ ಅಲ್ಲ ಸರ್ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗ್ಲೆ ನೋಡಿ ಆಡ್ ಮಾಡೋದು ಡಿಲೀಟ್ ಮಾಡೋದು ಫಾರ್ಮ್ 20 ತಗೊಂಡು ಇದು ನಾನು ಒಬ್ಳೇ ಅಲ್ಲ ಎಲ್ಲ ನಮ್ಮ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಕ್ಷೇತ್ರದಲ್ಲಿ ಇರೋದು ಆಗ್ತಾ ಇದೆ ಈಗ ಅವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡ್ರು ಸಹ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಆಯುಕ್ತರು ಏನ್ ಮಾಡ್ಬೇಕು ಅವರು ನ್ಯೂಟ್ರಲ್ ಆಗಿ ಕೆಲಸ ಮಾಡೋರು ಚುನಾವಣಾ ಸುಧಾರಣೆ ಬಗ್ಗೆ ಮಂಗಳವಾರ ಬುಧವಾರ ಎಲ್ಲ ಚರ್ಚೆ ಇದೆಯಲ್ಲ ಅವಾಗ ಅವಾಗ ಮತ್ತೆ ಮಾತಾಡೋಣ ವಿರೂಪಾಕ್ಷಪ್ಪ ರುದ್ರಪ್ಪ ಬಳ್ಳಾರಿ ವಿರೂಪಾಕ್ಷಪ್ಪ ಬಳ್ಳಾರಿ ಸರ್ ನಮಸ್ಕಾರ ರಾಣಿಬೆನ್ನೂರ್ ಹೇಳಿ ಹೇಳಿ ಮಾನ್ಯ ಸಭಾಧ್ಯಕ್ಷರೇ ತುರ್ತು ಅಂತ ಕೊಟ್ಟಿದ್ದೀನಿ